ಇದು ಮೆಸರ್ಮೆಂಟ್ ಬ್ಲೌಸು, ಇದೇ ಡಿಸೈನ್ ಹೇಳಿದ್ರಂತೆ ಅವರು ವರ್ಕು ಬೇರೆ ಥರ ಮಾಡಿಸ್ಬಿಟ್ಟಿದ್ದಾರೆ, ಹಾಗಾಗಿ ಅದೇ ಥರ ನಾವು ಸ್ಟಿಚ್ ಮಾಡಬೇಕಾಗತ್ತೆ ಎಂಬ್ರಾಯ್ಡ್ರಿ ಮಾಡಿಸಿರೋದ್ರಿಂದ. ಇದು ಮೆಸರ್ಮೆಂಟ್ ಬ್ಲೌಸು, ಡಿಸೈನ್ ಚೆನ್ನಾಗಿದೆ ಅಲ್ವಾ ನೋಡಿ. ನಿಮ್ಗೆ ಬೇಕು ಅಂದರೆ ಇದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಈ ಡಿಸೈನ್ ನೀವು ಕೂಡ ಮಾಡಿಸ್ಕೋಬೋದು. ಸೀರೆಯಲ್ಲಿ ಬಾರ್ಡ್ರ್ ಪ್ಲೇನ್ ಬಂದಿದೆ, ಈ ಥರ ಡಿಸೈನ್ ಮಾಡಿದ್ದಾರೆ. ಈಗ ನಾನು ಹೊಲಿತಾ ಇರುವಂಥ ಬ್ಲೌಸು ಒಂದು ನಾರ್ಮಲ್ ಇದೆ, ಇದು ಯಾವುದೇ ಒಂದು ಡಿಸೈನ್ ಇಲ್ಲ, ನಾರ್ಮಲ್ ಬ್ಲೌಸ್. ಇದಕ್ಕೆ ಲೈನಿಂಗ್ ಕೂಡ ಅವರೇ ತಂದುಕೊಟ್ಟಿದ್ದಾರೆ. ನೆಕ್ಸ್ಟ್ ಇದಕ್ಕೂ ಕೂಡ ಅವರೇ ತಂದುಕೊಟ್ಟಿದ್ದಾರೆ. ಇದು ನೋಡಿ ಈ ಥರ, ಇದು ಫ್ರಂಟ್ ಸೈಡ್ ಬರುತ್ತೆ, ಇದೆಲ್ಲ ಹಿಂದೆ, ಇದಕ್ಕೆ ಇದು ಬಿಚ್ಚೋಗಿದೆ ಈ ಥರ ಸೈಡ್. ಆಮೇಲೆ ಇದೆಲ್ಲ ಹಾಕಲ್ಲ ನಾನು, ಸ್ಟೋನ್ಸು ಬೀಡ್ಸ್ ಇದೆ ಅಲ್ವಾ, ಇದೆಲ್ಲ ಹಾಕಲ್ಲ, ಜಸ್ಟ್ ಇದನ್ನು ಫ್ಲವರ್ ಮಾತ್ರ ಡಿಸೈನ್ ಮಾಡಿ ತೋರಿಸ್ತೀನಿ. ಆಮೇಲೆ ಇದು ಸ್ಲೀವ್ಗೆ ಈ ಥರ ಡಿಸೈನ್ ಬಂದಿದೆ, ಅವರು ಬಂದು ಈ ಥರ ಕೇಳಿದರು, ಬಟ್ ವರ್ಕ್ ಕೂಡ ಅದೇ ರೀತಿ ಮಾಡಿದರೆ ಆ ಡಿಸೈನ್ ಬರ್ತಿತ್ತು. ಈಗಲೂ ಸಹ ಮಾಡ್ಬೋದು ಬಟ್ ಅದರ ಲುಕ್ ಹೊರತು ಹೋಗುತ್ತೆ, ಅದಕ್ಕೋಸ್ಕರ ಸ್ಲೀವ್ಗೆ ಡಿಸೈನ್ ಮಾಡಿದೆ. ಆಮೇಲೆ ಬ್ಯಾಕ್ ಸೈಡ್ ನೋಡಿ, ಇದು ತುಂಬ ಡಿಫಿಕಲ್ಟು ಸ್ಟಿಚ್ ಮಾಡಬೇಕಂದ್ರೆ, ಬೋಟ್ ನೆಕ್ ಬರುತ್ತೆ ಇದು ನೋಡಿ, ಈ ಡಿಸೈನ್ ವರ್ಕ್ ಮಾಡಿದ್ದಾರೆ. ಇದನ್ನು ಫಿನಿಷಿಂಗ್ ಮಾಡಬೇಕು, ಇದಕ್ಕೆ ಯಾವ ಥರ ಕಟ್ಟಿಂಗ್ ಮಾಡ್ಕೋಬೇಕು ಇದೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ಇದು ನಾನು ಸ್ಟಿಚ್ ಮಾಡ್ತಾ ಇರೋದು ಕೂಡ ಫಸ್ಟ್ ಟೈಮ್ ಈ ಡಿಸೈನು. ಇವಾಗ ಟೈಮ್ ಆಗುತ್ತೆ, ಸ್ಕೂಲ್ಗೆ ಹೋಗಿ ಬಂದು ನೆಕ್ಸ್ಟು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಬೆಳಗ್ಗೆ ತಿಂಡಿಗೆ ಏನು ಮಾಡಿದ್ದೆ ಅಂದರೆ, ಇನ್ನು ಕೆಲಸ ಹಂಗಿಂಗೆ ಇದೆ, ಇನ್ನು ಸ್ವಲ್ಪ ಪಾತ್ರೆ ಇದ್ದಾವೆ, ಪಾತ್ರೆ ತೊಳೆದು ನೆಕ್ಸ್ಟು ಸ್ನಾನ ಮಾಡಿಕೊಂಡು ಸ್ಕೂಲ್ ಹತ್ರ ಹೋಗ್ಬೋದು. ಇದು ನೋಡಿ ಪೊಂಗಲ್ ಮಾಡಿದ್ದೆ ನಾನು ಬೆಳಗ್ಗೆ, ಪೊಂಗಲ್ಗೆ ಕಾಂಬಿನೇಷನ್ ಟೊಮೊಟೊ ಗೊಜ್ಜು ಮಾಡಿದ್ದೆ, ಬಟಾಣಿ ಹಾಕ್ಬಿಟ್ಟು ಈರುಳ್ಳಿ ಬಟಾಣಿ ಟೊಮೊಟೊ ಹಾಕಿ ಟೊಮೊಟೊ ಗೊಜ್ಜು ಮಾಡಿದ್ದೆ. ಇಷ್ಟು ಇವತ್ತು ಬೆಳಗಿನ ತಿಂಡಿ, ಮಧ್ಯಾಹ್ನಕ್ಕೂ ಸಹ ಇದೇನೆ ಸಾಕಾಗುತ್ತೆ. ಇನ್ನು ನಮ್ಮನೆಯವ್ರಿಗೂ ಎರಡು ಟೈಮ್ ಕಳಿಸಿದ್ದೀನಿ, ನನಗೂ ಕೂಡ ಎರಡು ಟೈಮ್ ಆಗುತ್ತೆ. ಇನ್ನಿದ್ದರೂ ರಾತ್ರಿ ಬೇರೆ ಥರ ಚಪಾತಿನೋ ರೊಟ್ಟಿನೋ ಪಲ್ಯನೋ. ಇವಾಗ ಬಂದೆ, ಈಗ ಟೈಮ್ ಕರೆಕ್ಟಾಗಿ 4 ಗಂಟೆ ಆಗಿದೆ. ಈಗ ಒಂದೆರಡು ಬ್ಲೌಸ್ ಕಟ್ ಮಾಡಿರ್ತೀನಿ, ಕಟ್ ಮಾಡಿಟ್ಟು ನೆಕ್ಸ್ಟ್ ಬೇರೆ ಕೆಲಸ ಮಾಡ್ತೀನಿ. ಇಷ್ಟು ಬಟ್ಟೆಗಳಿದೆ ಫೋಲ್ಡ್ ಮಾಡೋದು, ಅದು ದಿನ ದಿನ ಒಣಗೋದೇ ಇಲ್ಲ. 2 ದಿನದ ಬಟ್ಟೆ ಇದೆ, 2 ದಿನದ ಬಟ್ಟೆ, ಇವೆಲ್ಲ ಫೋಲ್ಡ್ ಮಾಡಬೇಕು, ಆಮೇಲೆ ಫೋಲ್ಡ್ ಮಾಡ್ತೀನಿ. ಸದ್ಯಕ್ಕೆ ಅಲ್ಲಿ ಹಾಕಿರ್ತೀನಿ. ನೆಕ್ಸ್ಟು ನೋಡಿ, ಇದೆರಡು ಬ್ಲೌಸ್ ಇವತ್ತು ಕಟ್ ಮಾಡಿ, ನೆಕ್ಸ್ಟ್ ಇದರಲ್ಲಿ ಸುಮಾರು ಒಂದು 3 ಟಾಪ್ ಇದೆ, ಒಂದೆರಡು ಪ್ಯಾಂಟ್ ಇದೆ, ಆಮೇಲೆ ಒಂದು ಬ್ಲೌಸ್ ಇದೆ ಅದರಲ್ಲಿ. ಅದನ್ನು ನೆಕ್ಸ್ಟು ತೋರಿಸ್ತೀನಿ ನಾನು, ಯಾವುದ್ಯಾವುದು ಡಿಸೈನು ಏನು ಅಂತ. ಅದು ಸದ್ಯಕ್ಕೆ ಈಗ ಓಪನ್ ಮಾಡಲ್ಲ, ಈಗ ಇದೆರಡು ಇವತ್ತು ಕಂಪ್ಲೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಸಾಧ್ಯ ಆದಷ್ಟು. ಈಗಿನ್ನು 4 ಗಂಟೆ, ನನಗೆ ಸ್ಟಿಚಿಂಗ್ ಮಾಡೋದಕ್ಕೆ 2 ಅವರ್ ಸಾಕು, ಆಮೇಲೆ ಕಟ್ಟಿಂಗ್ ಮಾಡೋದಕ್ಕೆ ಒಂದು 1/2 ಗಂಟೆಯಲ್ಲಿ ಇವೆರಡು ಬ್ಲೌಸ್ ಕಟ್ ಮಾಡಿಬಿಡ್ತೀನಿ. ಬನ್ನಿ ಇವಾಗ ಕಟ್ಟಿಂಗ್ ಸ್ಟಾರ್ಟ್ ಮಾಡೋಣ. 2 ಒಬ್ಬರದೇ ಆದ್ರೂ, ಇದು ನಾರ್ಮಲ್ ಬ್ಲೌಸು, ಇದು ಬೋಟ್ ನೆಕ್ ಬ್ಲೌಸ್, ಹಾಗಾಗಿ ಸಪ್ರೇಟಾಗಿ ಕಟ್ ಮಾಡಬೇಕಾಗತ್ತೆ, 2 ಒಂದೇ ಥರ ಕಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇದು ಸಪ್ರೇಟ್ ಕಟ್ ಮಾಡ್ತೀನಿ, ಮೊದಲಿಗೆ ಇದೇ ಕಟ್ ಮಾಡ್ತೀನಿ. ಇದು ನಾರ್ಮಲ್ ಅಲ್ವಾ, ಇದೇನು ತೋರಿಸಲ್ಲ ನಾನು ನಿಮಗೆ, ಇದು ಮಾತ್ರ ತೋರಿಸ್ತೀನಿ. ಬ್ಯಾಕ್ ಪಾರ್ಟಲ್ಲಿ ಏನು ಕಟ್ಟಿಂಗ್ ಇರಲ್ಲ, ಬರೀ ಫ್ರಂಟ್ ಪಾರ್ಟಲ್ಲಿ ಮಾತ್ರ ಇರುತ್ತೆ, ಯಾಕಂದರೆ ಈ ಡಿಸೈನ್ ಇರೋದ್ರಿಂದ ಬ್ಯಾಕ್ ಪಾರ್ಟಲ್ಲಿ ಏನು ಕಟ್ಟಿಂಗ್ ಇರಲ್ಲ, ಜಸ್ಟ್ ಔಟರ್ ಲೈನ್ ಕಟ್ಟಿಂಗ್ ಮಾಡ್ಕೊಂಡ್ರೆ ಆಯಿತು. ಲೈನಿಂಗಲ್ಲಿ ಸ್ಲೀವ್ ಈ ಥರ ಇದೆ, ಆಗಲೇ ತೋರಿಸಿದ್ದೀನಿ ನಿಮಗೆ. ಈಗ ಮೊದಲಿಗೆ ಬ್ಲೌಸ್ದು ಅಗಲ ನೋಡ್ಕೊತೀನಿ.
ಬ್ಲೌಸ್ ಆಗಲ 9 ಇದೆ, ನಾವು 9.5 ತಗೋಬೇಕು. ಈಗ ನೋಡಿ ಈ ಡಾಟ್ ನೋಡಿ, ಇಲ್ಲಿ ಹಿಡ್ದಾ ಇದ್ದಾರೆ, ಇಲ್ಲಿ ಹಿಡಿಬಾರ್ದು, ಇಲ್ಲಿ ಕೆಳಗೆ ಹಿಡಿಬೇಕು. ಸ್ವಲ್ಪ ಕರೆಕ್ಟಾಗಿ ಮಧ್ಯದಲ್ಲಿ ಸ್ಟಿಚ್ ಮಾಡಿದ್ದಾರೆ, ಮಧ್ಯ ಕೂಡ ಅಲ್ಲ, ಮಧ್ಯಕ್ಕಿಂತ ಮೇಲೆ ಹಿಡ್ದಾ ಇದ್ದಾರೆ. ಈ ಥರ ಹಿಡಿಬಾರ್ದು, ಸ್ವಲ್ಪ ಕೆಳಗೆನೆ ಸ್ಟಿಚ್ ಮಾಡಬೇಕು. ಈಗ 9.5 ರೆಡಿ, 9 ಇದೆ. 9.5 ಬ್ಲೌಸಿಂದ ಅಗಲ ತಗೋಬೇಕು. 9.5 ಲೈನ್ ಹಾಕ್ಕೊಂಡು ಆಮೇಲೆ ಮಾರ್ಜಿನ್ಗೆ 1.5 ಇಂಚ್ ಮಾರ್ಜಿನ್ ಲೈನು. ನೆಕ್ಸ್ಟ್ ಬ್ಲೌಸ್ ಉದ್ದ, ಬ್ಲೌಸ್ ಉದ್ದ ಬಂದು 14 ರೆಡಿ ಇದೆ. ನಾವು 15 ಇಂಚ್ ತಗೋಬೇಕು. ಇಂಚು ಆಮೇಲೆ ಇದು ಬೋಟ್ ನೆಕ್ ಆಗಿರೋದ್ರಿಂದ ಬೋಟ್ ನೆಕ್ ಬಂದು ಇವ್ರದ ಒಂದು ಸೈಜ್ ಇದೆ, 3.5 ನೆಕ್ ವಿಡ್ತ್ ತಗೊಂತೀನಿ. ಆಮೇಲೆ ಫುಲ್ ಶೋಲ್ಡರ್ ಬೇಕಾಗತ್ತೆ, ಯಾಕಂದ್ರೆ ಇದು ಜಾಯಿಂಟ್ ಇದೆ ನೋಡಿ, ಓಪನ್ ಇಲ್ಲ, ಜಾಯಿಂಟ್ ಇದೆ. ಹಾಗಾಗಿ ನಾವು ಫುಲ್ ಶೋಲ್ಡರೇ ತಗೋಬೇಕು. ಇವ್ರದ ಒಂದು ಸೈಜ್ಗೆ ಫುಲ್ ಶೋಲ್ಡರ್ 7.5 8 ಬರುತ್ತೆ. 7.5 ತಗೊಂತೀನಿ ನಾನು, 7.5 ಶೋಲ್ಡರ್, ಶೋಲ್ಡರ್ ಡೌನ್ ಬಂದು 7 ಇಂಚ್ ತೊಗೊಂಡಿರ್ತೀನಿ ಸದ್ಯಕ್ಕೆ. ಆಮೇಲೆ ಬೇಕಾದ್ರೆ ಚೇಂಜ್ ಮಾಡ್ಕೊತೀನಿ, ನೋಡ್ಕೊಂಡು ಚೇಂಜ್ ಮಾಡಿದ್ರೆ ಆಯಿತು. ಸ್ಲೀವ್ ರೌಂಡ್ ಎಷ್ಟಿದೆ ಅದ್ರ ಮೇಲೆ 7.5, ಆಮೇಲೆ ಇಲ್ಲಿ ಕೂಡ 7.5. ಈ ರೀತಿ ಸ್ಟ್ರೈಟ್ ಲೈನ್ ಒಂದು ಹಾಕ್ಕೊಂಬಿಡೋಣ. ಆಮೇಲೆ ಎಲ್ ಸೇಪಲ್ಲಿ 7 ಇಂಚಿಗೆ ಇದು ಒಂದು ಲೈನ್ ಹಾಕ್ಕೊಡೋಣ. ಇಲ್ಲಿ 3.5 ನೆಕ್ ವಿಡ್ತ್ ತೊಗೊಂಡಿದ್ದೀವಿ. ನೆಕ್ ಡೌನ್, ಫ್ರಂಟ್ ನೆಕ್ ಡೌನ್ ಬಂದು ಪ್ರಿಂಟಲ್ಲಿ ಏನು ನಾರ್ಮಲ್ಲು, ಫ್ರಂಟಲ್ಲಿ ನಾರ್ಮಲ್ ಬ್ಲೌಸ್ ಇದೆ ಇದು, ಹಾಗಾಗಿ ಬ್ರಾಡ್ ಇರೋದ್ರಿಂದ ಸ್ವಲ್ಪ ಡೌನು ಕಡಿಮೆ ಮಾಡ್ಕೋಬೇಕಾಗತ್ತೆ. ನಾನು ಒಂದು 6 ಇಂಚ್ ತೊಗೊತೀನಿ, ಯಾಕಂದರೆ ಬ್ರಾಡ್ ಇದೆ ಅದಕ್ಕೋಸ್ಕರ. ಆಮೇಲೆ ಇಲ್ಲಿ 4 ಇಂಚ್ ತೊಗೊತೀನಿ, ಬ್ರಾಡ್ ಇರೋದ್ರಿಂದ ಡೌನ್ ಕಮ್ಮಿ ಮಾಡ್ಕೊಂಡಿದ್ದೀನಿ. ಬೋಟ್ ನೆಕ್ಕಿಗೆ ಇದೇ ಥರನೇ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಇದು ಒಂದು ಹೆವಿ ಡೀಪ್ ಇದೆ, ಬಟ್ ಇದು ನಾರ್ಮಲ್. ಬೋಟ್ ನೆಕ್ಕಿಗೆ ನಾವು ಫ್ರಂಟ್ ಸೈಡು ಇದೇ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ನೆಕ್ ಡೌನ್ ಬಂದು ನಾನು ಕಡಿಮೆನೇ ತೊಗೊಂಡಿದ್ದೀನಿ, 6 ಇಂಚು ತೊಗೊಂಡಿದ್ದೀನಿ. 6.5 ತೊಗೊಂಡ್ರೆ ಏನಾಗ್ಬಿಡುತ್ತೆ, ಫುಲ್ಲು ಚೆನ್ನಾಗಿರಲ್ಲ, ಅದಕ್ಕೋಸ್ಕರ 6 ಇಂಚು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದೆಲ್ಲ ಸೇಮ್, ಇಲ್ಲಿ ಏನು ಚೇಂಜ್ ಇರಲ್ಲ. ನಾರ್ಮಲ್ ಈ ಸೈಡು 3.5 ಬರುತ್ತೆ, ಈ ಸೈಡು 2.5 ಬರುತ್ತೆ, ಮಧ್ಯದಲ್ಲಿ ಒಂದು 1/2 ಇಂಚಿಗೆ ಹಾಕೊತೀನಿ ಅಷ್ಟೇ. ಈ ರೀತಿ ನಾರ್ಮಲ್ ಸೇಪ್ ಕೊಟ್ಟು ಸ್ಟಾರ್ಟಿಂಗ್ ಡಾಟ್, ಇವ್ರದ್ದೇನಿದೆಯಲ್ಲ ಸೇಮ್ ಇದೆ, ಈ ಸೈಜ್ಗೆ ಸೇಮ್ ಬರುತ್ತೆ, 3 ಇಂಚು, ಆಮೇಲೆ 2.5, ಮಧ್ಯದಲ್ಲಿ 1/4, 38 ಸೈಜ್ ಬರುತ್ತೆ ಇದು. ಆಮೇಲೆ ಇಲ್ಲಿ 1 ಇಂಚಿಗೆ ಒಂದು ಸೇಪ ಹಾಕೊತೀನಿ, ಇನ್ನೊಂದು ಒಂದು 1/2 ಇಂಚು ಅಥವಾ 3/4 ಇಂಚಿಗೆ ಇಷ್ಟೇ ಸೇಪ್ ಕೊಡ್ತಾ ಇದ್ದೀನಿ. ಈಗ ಸ್ಲೀವ್ ರೌಂಡು ಅದು ಮ್ಯಾಚ್ ಆಗುತ್ತಾ ಇದೆ ನೋಡ್ಬಿಡೋಣ. ಸ್ಲೀವ್ ರೌಂಡ್ 7.5 ಇದೆ, ನಮ್ಗೆ ಇಲ್ಲಿ 8 ಇಂಚ್ ಬರಬೇಕು, 8 ಇಂಚ್ ಕರೆಕ್ಟಾಗಿ ಬರ್ತಾ ಇದೆ, ಕಾಣಿಸುತ್ತಲ್ವಾ, 8 ಇಂಚ್ ಕರೆಕ್ಟಾಗಿ ಬರ್ತಾ ಇದೆ. ಈಗ ನೆಕ್ಸ್ಟ್ ಕ್ರಾಸ್ ಬಿಲ್ಟ್ ಪಟ್ಟಿ, 9.5 ಬ್ಲೌಸ್ ಅಗಲ ಇದೆ ಅಲ್ವಾ, ಅಷ್ಟೇ ಅಗಲ ತಗೋಬೇಕು ಕ್ರಾಸ್ ಬಿಲ್ಟ್ ಪಟ್ಟಿಗೆ. ನೆಕ್ಸ್ಟ್ ಇದು ಈ ಸೈಡ್ 3.5, ಈ ಸೈಡ್ 3, ಕ್ರಾಸ್ ಬಿಲ್ಟ್ ಪಟ್ಟಿ ಕೂಡ ರೆಡಿ ಆಯಿತು. 4, ಇನ್ನು ಸ್ಲೀವ್, ಸ್ಲೀವ್ ಕಟ್ಟಿಂಗ್ ಮಾಡೋಣ. ಅದಕ್ಕಿಂತ ಮುಂಚೆ ಇದು ಬಾರ್ಡ್ರ್ ತೆಗಿಯೋದಕ್ಕೆ ಇದು ಬೇಡ, ಯೂಸ್ ಮಾಡಬಾರ್ದು. ನೆಕ್ಸ್ಟ್ ಇದು 1/2 ಇಂಚ್ ಮಾರ್ಜಿನ್ ಸ್ಲೀವ್ದ ಉದ್ದ ಎಷ್ಟಿದೆ ನೋಡ್ಕೊಳ್ಳೋಣ.
ಇದು ಉದ್ದ ರೆಡಿ ಒಂದು ಮಾರ್ಕು, ಸ್ಟಿಚಿಂಗ್ ಮಾಡೋದಕ್ಕೆ ಒಂದು ಮಾರ್ಕು. ಆಮೇಲೆ ಕೈ ಸುತ್ತಳತೆ ಅದೆಷ್ಟಿದೆಯೋ ಅಷ್ಟು ತೊಗೊಂಡಿದ್ದೀನಿ. ಆಮೇಲೆ ಹಾರ್ಮೋಲ್ ಸುತ್ತಳತೆ ಅದೆಷ್ಟಿದೆಯೋ ಅಷ್ಟು ತೊಗೊಂಡಿದ್ದೀನಿ. ಆಮೇಲೆ ಚೇಂಜ್ ಮಾಡ್ಕೊಂಡ್ರಾಯ್ತು. ನೆಕ್ಸ್ಟು 11 ಇಂಚು ಸ್ಲೀವ್ದ ಉದ್ದ ಇದೆ, ಡೌನಿಂಗ್ ಲೈನ್ 4 ಇಂಚು ಬರುತ್ತೆ. ಡೌನಿಂಗ್ ಲೈನ್ 4 ಇಂಚು. ನೆಕ್ಸ್ಟು ಕೈ ಸುತ್ತಳತೆ ಬಂದು 5 ಇದೆ, ಫಾರ್ಮಲ್ ಸುತ್ತಳತೆ 6.5 ಬರಬೇಕು. 6.5 ಕರೆಕ್ಟ್ ಇದೆ ಫಾರ್ಮಲ್ ಪ್ರಕಾರ. ಆಮೇಲೆ ಸ್ಲೀವ್ ರೌಂಡ್ ಚೆಕ್ ಮಾಡ್ಕೋಬೇಕು. ಈಗ ಸ್ಲೀವ್ ರೌಂಡ್ ಚೆಕ್ ಮಾಡಿಕೊಂಡಾಗ ಇದು 7.5 ಬರಬೇಕು. ಸ್ಲೀವ್ ರೌಂಡು 7.5 ಬರಬೇಕು. ಅವಾಗ ಸರಿ ಇದ್ದರೆ ಓಕೆ, ಇಲ್ಲಾಂದರೆ ಚೇಂಜ್ ಮಾಡ್ಕೋಬೇಕು. ನೋಡೋಣ. ಈಗ ಸ್ಲೀವ್ ರೌಂಡ್ 7.5, ಇಲ್ಲಿ 8 ಇಂಚ್ ಬರಬೇಕು, ಯಾಕಂದರೆ ಇಲ್ಲಿ ಶೋಲ್ಡರ್ ಸ್ಟಿಚ್ ಹೋಗುತ್ತೆ, ಅದಕ್ಕೋಸ್ಕರ 7.5 ಬರ್ತಾ ಇಲ್ಲ, ಒಂಚೂರು ಜಾಸ್ತಿನೇ ಬರ್ತಾ ಇದೆ. ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. 8 ಇಂಚ್ ಬರ್ತಾ ಇದೆ, 1/2 ಇಂಚ್ ನಾವು ಮೇಲೆ ಹಾಕ್ಕೋಬೇಕು. ಅಂದರೆ ಕೈ ಸುತ್ತಳ್ದೆ ಎಷ್ಟಿದೆ ನೋಡಿ, ಕರೆಕ್ಟಾಗಿ 5 ಇಂಚು ಇದೆ. 5 ಇಂಚಿಗಿಂತ ಒಂಚೂರು ಕಮ್ಮಿನೇ ಇದೆ. ಫಾರ್ಮಲ್ ಸುತ್ತಳತೆ ಬಂದು 6 ಇಂಚೇ ಹಾಕ್ಕೋಬೇಕು. ಒಬ್ಬೊಬ್ಬರಿಗೆ ಈ ಥರ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಅಂದರೆ ಒಬ್ಬೊಬ್ಬರು ಫಾರ್ಮಲಲ್ಲಿ ಸಣ್ಣ ಕೈ ಇರುತ್ತೆ ಒಬ್ಬೊಬ್ಬರಿಗೆ. ಈಗ ಕರೆಕ್ಷನ್ ಮಾಡ್ಕೊಂಡಿದ್ದೀವಿ. ಒಬ್ಬರಿಗೆ ಈ ಕಡೆ ಎಕ್ಸ್ಟ್ರಾ ಬರುತ್ತೆ, ಒಬ್ಬರಿಗೆ ಈ ಕಡೆ ಎಕ್ಸ್ಟ್ರಾ ಬರುತ್ತೆ, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಆವಾಗ ನಾವು ಕರೆಕ್ಷನ್ ಮಾಡ್ಕೋಬೇಕು. ಈಗ ನಾನು ಮಾರ್ಕರ್ ಬೇರೆ ತೊಗೊತೀನಿ, ಅದು ರಾಂಗ್ ಆಗಿದೆ. ಮಾರ್ಕರ್ ಬೇರೆ ತೊಗೊಂಡಿದ್ದೀನಿ, ಬ್ಲೂ ಕಲರ್ ರೆಡಿ. ಈಗ ನೋಡಿ ನಮಗೆ ಕರೆಕ್ಟಾಗಿ 7.5 ಬರಬೇಕಲ್ವಾ, ಈಗ ಚೆಕ್ ಮಾಡ್ತೀನಿ. 7.5 ಬರಬೇಕು, ಬರುತ್ತೆ 7.5 ಕರೆಕ್ಟ್ ಇದೆ, ಇದು ರೈಟ್. ಆವಾಗ ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಯಾವುದೇ ಹೆಚ್ಚು ಕಮ್ಮಿ ಬರಲ್ಲ. ನೋಡಿ ಕತ್ರಿನೇ ತಂದಿಲ್ಲ ನಾನು, ಕತ್ರಿ ತೊಗೊಂಬರ್ತೀನಿ. ಮೊದಲಿಗೆ ನಾನು ಕ್ರಾಸ್ ಬೆಲ್ಟ್ ಕಟ್ಟಿ ಕಟ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ಔಟರ್ ಲೈನ್ ಕಟ್ ಮಾಡ್ತೀನಿ. ಆಮೇಲೆ ಸ್ಲೀವ್ ಕಟ್ಟಿಂಗ್ ಮಾಡ್ತೀನಿ. ಎಕ್ಸ್ಟ್ರಾ ಮಾರ್ಜಿನ್, ನೆಕ್ಸ್ಟ್ ಸೇಫ್ ತೆಗಿಯೋದಕ್ಕೆ 2 ಪೀಸ್ ಮಾರ್ಕ್. ಸ್ವಲ್ಪ ಹೆಚ್ಚು ಕಮ್ಮಿ ಹಾಕೊಂಡ್ರು ಕಟ್ಟಿಂಗ್ ಮಾತ್ರ ಕರೆಕ್ಟಾಗಿ ಮಾಡಿ. ಆಮೇಲೆ ಇದು ಹಾರ್ಮೋಲಲ್ಲಿ ಸ್ಲೀವ್ ಫಿಟ್ಟಿಂಗ್ ಮಾಡೋದಕ್ಕೆ ಮಾರ್ಕ್. ನೆಕ್ಸ್ಟ್ ಇದು ಹಾರ್ಮೋಲ್ ಫಿಟ್ಟಿಂಗ್, ಸ್ಲೀವ್ ಹಾರ್ಮೋಲ್, ಇದೆರಡು ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಆಗುತ್ತೆ ಕಟ್ಟಿಂಗ್ ಕರೆಕ್ಟ್ ಆಗಿದ್ದಾಗ ಮಾತ್ರ, ಇಲ್ಲಾಂದ್ರೆ ಆಗಲ್ಲ. ಅದು ಈಗೇನು ಹೇಳಿದ್ದೀನಲ್ವಾ, ಆ ಟಿಪ್ಸ್ ಅನ್ನ ಫಾಲೋ ಮಾಡಿ. ಇದು ನೋಡಿ ಸ್ಟಿಚ್ ಹಾಕೋದಕ್ಕೆ ಈಸಿ ಆಗುತ್ತೆ. ಈಗ ಸ್ಲೀವು ಕ್ರಾಸ್ ಬೆಲ್ಟ್ ಪಟ್ಟಿ ಸೈಡ್ಗಿಟ್ಬಿಡೋಣ. ನೆಕ್ಸ್ಟ್ ಈಗ ಕ್ರಾಸ್ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡ್ತೀವಲ್ವಾ, ಅಲ್ಲಿ ಕಟ್ ಮಾಡಬೇಕಿದ್ದಾನೆ. ಡಾಟ್ಸ್ ಸ್ಟಿಚ್ ಮಾಡೋದಕ್ಕೆ ಆಮೇಲೆ ಫ್ರೆಂಟ್ ನೆಕ್ ಕಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಜಾಯಿಂಟ್ ಓಪನ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇದು ಮಿಡಲ್ಗಿಂತ ಚೂರು ಕೆಳಗೆ ಕೆಳಗೆ ಸ್ಟಿಚ್ ಮಾಡಬೇಕಿದೆ. ಯಾವುದೇ ಕಾರಣಕ್ಕೂ ಮೇಲೆ ಬರಬಾರ್ದು, ಮಿಡ್ಲಲ್ಲಿ ಕೂಡ ಸ್ಟಿಚ್ ಮಾಡಬಾರ್ದು, ಅದು ಚೆನ್ನಾಗಿರಲ್ಲ, ಅದಕ್ಕೋಸ್ಕರ. ನೆಕ್ಸ್ಟು ಫ್ರಂಟ್ ಸೈಡ್ ಸೇಪ್ ತೆಗಿಯೋದಕ್ಕೆ ಒಂಚೂರು ಒಳಗೆ ತೊಗೋಬೇಕಿಲ್ಲ, ಒಂದು 1/2 ಇಂಚ್ ಜಾಸ್ತಿ ತೊಗೊಳಕ್ಕೆ ಹೋಗ್ಬಾರ್ದು. ಮತ್ತು ಚೂರೇ ಚೂರು ಇಷ್ಟೇ.
ಫ್ರಂಟ್ ಸೈಡ್ ಕೂಡ ರೆಡಿ ಆಯಿತು. ಇಲ್ಲಿ ಒಂದು ಸ್ಟಿಚ್ ಬರುತ್ತೆ ಹಾರ್ಮೋಲಲ್ಲಿ, ಆ ಸ್ಟಿಚ್ ಮಾಡೋದಕ್ಕೆ ಒಂದು ಮಾರ್ಕು. ಫ್ರಂಟ್ ಪಾರ್ಟು ಕಂಪ್ಲೀಟ್ ರೆಡಿ ಆಯಿತು. ಇನ್ನು ಬ್ಯಾಕ್ ಪಾರ್ಟು, ಬ್ಯಾಕ್ ಪಾರ್ಟಲ್ಲಿ ಇಲ್ಲಿ ಏನು ಕಟ್ಟಿಂಗ್ ಇಲ್ಲ, ಅದು ಹೇಗಿದೆಯೋ ಹಾಗೆ ಟರ್ನ್ ಮಾಡುವಂಥದ್ದು. ಆಮೇಲೆ ಇಲ್ಲಿ ಕೆಳಗಡೆ ನೋಡಿ, ಇತ್ತೀಚೆಗೆ ನಾನು ಆ್ಯಡ್ ಮಾಡ್ಕೊಂಡಿರುವಂಥ ಒಂದು ಟಿಪ್ಸು. ಅವಾಗೆಲ್ಲ ಏನು ಮಾಡ್ತಿದ್ದೆ, ಎಕ್ಸ್ಟ್ರಾ ಬಂದಿರೋದನ್ನು ನಾನು ಫಿಟ್ಟಿಂಗ್ ಮಾಡ್ತಿದ್ದೆ, ಬಟ್ ಅದು ತಪ್ಪು, ಇದು ಸರಿ. ಎಕ್ಸ್ಟ್ರಾನೆಲ್ಲ ಕಟ್ ಮಾಡಿ ತೆಗಿಬೇಕು, ಯೂಸ್ ಇಲ್ಲ. ಅದು 15 ಇದೆ, 1 ಇಂಚ್ ಆ್ಯಡ್ ಮಾಡ್ಕೋಬೇಕು. 16 ಅರ್ಧ 8 ಇಂಚ್ ಬರುತ್ತೆ. ಇಲ್ಲಿ 8 ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕು, 8 ಇಂಚಿಗೆ ಒಂದು ಮಾರ್ಕು. ಆಮೇಲೆ ಏನಿದೆಯಲ್ವ, ಸ್ಲೀವ್ ಫಿಟ್ಟಿಂಗು, ಬಾಡಿ ಫಿಟ್ಟಿಂಗು, ಇಷ್ಟು ಬೇಕಾಗಿರೋದು ನಮಗೆ. ಇದೆಲ್ಲ ಎಕ್ಸ್ಟ್ರಾ ಇದು, ಇದನ್ನು ಆ್ಯಡ್ ಮಾಡ್ಕೋಬಾರ್ದು, ಇದನ್ನು ಕಟ್ ಮಾಡಿ ಬಿಸಾಕಬೇಕು. ಮೊದಲೆಲ್ಲ ಇದನ್ನು ಹಾಗೆಯೇ ಸ್ಟಿಚ್ ಮಾಡಿ ಆಮೇಲೆ ಎಕ್ಸ್ಟ್ರಾ ಇದು ಸ್ಟಿಚ್ ಮಾಡಿಕೊಡ್ತಾ ಇದ್ದೆ, ಅದು ತಪ್ಪು, ಹಾಗೆಲ್ಲ ಮಾಡಬಾರ್ದು. ಇತ್ತೀಚೆಗೆ ಆ್ಯಡ್ ಮಾಡ್ಕೊಂಡಿರೋ ಟಿಪ್ಸ್ ಇದು, ವೇಸ್ಟನ್ನು ತೆಗೆದಾಕಬೇಕು. ಅದು ಹಾಗೆ ಬಿಟ್ಟರೆ ಬ್ಲೌಸ್ ಫಿನಿಷಿಂಗ್ ಬರಲ್ಲ, ಅದಕ್ಕೋಸ್ಕರ ಇತ್ತೀಚೆಗೆ ನಾನು ಆ್ಯಡ್ ಮಾಡ್ಕೊಂಡಿರುವಂಥ ಟಿಪ್ಸ್ ಇದು. ನೀವು ಕೂಡ ಇನ್ಮೇಲಿಂದ ಇದನ್ನು ಫಾಲೋ ಮಾಡಿ. ಆಮೇಲೆ ಇನ್ನೊಂದು ಟಿಪ್ಸ್ ಇದೆ, ಈಗ ಇಲ್ಲಿ ಸುಕ್ಕು ಬರ್ತಾ ಇರುತ್ತೆ, ಅಂದರೆ ಇದು ನೋಡಿ ಇದೇನಿದೆ, ಬ್ಲೌಸ್ ಹಾಕೊಂಡಾಗ ಒಬ್ಬೊಬ್ರಿಗೆ ಕರೆಕ್ಟ್ ಕೊರುತ್ತೆ, ಒಬ್ಬೊಬ್ರಿಗೆ ಹಿಂಗುಲ್ಟ ಬರ್ತಾ ಇರುತ್ತೆ. ಹಿಂಗುಲ್ಟ ಬರಬಾರ್ದು ಅಂದಾಗ ಇಲ್ಲಿ ನಾವು 1/2 ಇಂಚ್ ಈ ರೀತಿ ಮಾಡ್ಕೋಬೇಕಾಗತ್ತೆ. 1/2 ಇಂಚ್ ನಾವು ಇದನ್ನು ಈಗ ಮಾರ್ಕ್ ಹಾಕ್ಕೊಂಡಾಗ ಫ್ರಂಟ್ ಸೈಡ್ ಕೂಡ ಚೇಂಜ್ ಮಾಡಬೇಕಾಗತ್ತೆ. ಫ್ರಂಟ್ ಸೈಡ್ ಏನು ಚೇಂಜ್ ಮಾಡಬೇಕಂದ್ರೆ, ಇಲ್ಲಿ ನೋಡಿ 2.5 ನಾವು ಮಾರ್ಕ್ ಹಾಕ್ಕೊಂಡಿದ್ವಲ್ವ, ಇಲ್ಲಿ 3 ಇಂಚಿಗೆ ಹಾಕೋಬೇಕು, ಸ್ವಲ್ಪ ಮೇಲಕ್ಕೆ ಹಾಕೋಬೇಕು. ಯಾಕಂದರೆ ಇದೆರಡು ಮ್ಯಾಚ್ ಆಗಲ್ಲ, ಕ್ರಾಸ್ ಬೆಲ್ಟ್ ಪಟ್ಟಿ ಅಡ್ಜಸ್ಟ್ ಮಾಡಿದ್ಮೇಲೆ ಎರಡು ಮ್ಯಾಚ್ ಆಗಲ್ಲ, ಇದು ಉದ್ದಾಗ್ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲೇನು 1/2 ಇಂಚ್ ನಾವು ತೆಗಿತೀವಲ್ವ, ಇಲ್ಲಿ ಸಹ 1/2 ಇಂಚ್ ತೆಗಿಬೇಕಾಗತ್ತೆ. ಇದು ತೀರಾ ದಪ್ಪ ಇರ್ತಾರಲ್ವ 40+ ಸೈಜ್ ಅವ್ರಿಗೆ, ಇದು ಬಂದು 38 ಸೈಜು, 40+ ಸೈಜ್ ಅವ್ರಿಗೆ ಈ ಟಿಪ್ಸ್ ಯೂಸ್ ಆಗುತ್ತೆ. ಸರಿನಾ, ಅದನ್ನು ನಾನು ಇನ್ನೊಂದ್ಸಲ ನೆಕ್ಸ್ಟ್ ಅದನ್ನು ಆ ರೀತಿ ನಾನು ಮಾಡಿದಾಗ ನಾನು ತೋರಿಸ್ಕೊಡ್ತೀನಿ. ಇದಕ್ಕೆ ಆ್ಯಡ್ ಮಾಡಲ್ಲ, ಇಷ್ಟೇ ಇದು ಒಂದು ಟಿಪ್ಸ್ ನಿಮಗೆ ಇದರಲ್ಲಿ. ಇದು ಎಕ್ಸ್ಟ್ರಾ ನಾವು ತೆಗೆದ್ಬಿಡೋಣ, 1 ಇಂಚು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀವಿ, ಅದು 1/2 ಇಂಚ್ ಮಾತ್ರ ಡಾಟ್ ಇಡಬೇಕು ನಾವು ಹಿಂದ್ಗಡೆ, ಅಷ್ಟು ಬಿಟ್ಕೊಂಡಿದ್ದೀವಿ. ರೆಡಿನೂ ಬಿಟ್ಕೊಂಡಿದ್ದೀವಿ, ಇದು ಎಕ್ಸ್ಟ್ರಾ ಎಕ್ಸ್ಟ್ರಾನ ತೆಗೆದ್ಬಿಡೋಣ ಇಷ್ಟೇ. ಬ್ಯಾಕ್ ಪಾರ್ಟ್ ಕೂಡ ಕಟ್ಟಿಂಗ್ ಆಯಿತು, ಫ್ರಂಟ್ ಪಾರ್ಟು ಆಯಿತು. ಇನ್ನು ಅದೇ ಬೇರೆ ಕಟ್ಟಿಂಗ್, ಅದು ನಾರ್ಮಲ್ ಬ್ಲೌಸ್ ಬೇರೆ ಕಟ್ಟಿಂಗ್ ಮಾಡಬೇಕಾಗತ್ತೆ. ಯಾಕಂದರೆ ಶೋಲ್ಡರ್ ನಾವು ಜಾಸ್ತಿ ತೊಗೊಂಡಿದ್ದೀವಿ, ಅದರಲ್ಲೆಲ್ಲ ಜಾಸ್ತಿ ತೊಗೊಳ್ಳೋ ಹಾಗಿಲ್ಲ. ಸ್ಲೀವ್ ಎಲ್ಲ ಸೇಮ್ ಇರುತ್ತೆ, ಸ್ಲೀವ್ ಏನು ಚೇಂಜಸ್ ಇಲ್ಲ. ಮೇನ್ ಫ್ಯಾಬ್ರಿಕ್ಕಲ್ಲಿ ಕಟ್ಟಿಂಗ್ ಮಾಡೋದು, ಅದೇನು ತುಂಬ ಈಸಿನೇ, ನಾನು ಕಟ್ಟಿಂಗ್ ಮಾಡ್ತೀನಿ. ಈಗ ಬೇರೆ ಬೇರೆ ಕೆಲಸ ಇದೆ, ಈಗ ತಾನೇ ಬಂದೆ, ಬಂದ ತಕ್ಷಣವೇ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕಟ್ಟಿಂಗ್ ಮಾಡ್ತೀನಿ, ಈಗ ಬೇರೆ ಕೆಲಸ ಇದೆ, ಒಂದು ಸ್ವಲ್ಪ ಫ್ರೆಶಪ್ ಆಗಿ ಕೈ ಕಾಲು ಮುಖ ತೊಳೆದು ಇನ್ನೊಂದು ಸ್ವಲ್ಪ ಏನಾದರೂ ಕೆಲಸ ಇದೆಯಾ ನೋಡಿಕೊಂಡು ಸ್ವಲ್ಪ ಕಾಫಿನೋ ಟೀನೋ ಕುಡಿದು ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ, ನಮಸ್ಕಾರ.